ಸರ್ಕಾರ ಮುಖ್ಯಮಂತ್ರಿಗಳು ಬಹುಶಃ ಅವರು ನಿಧಾನ ಆದ ಸುದ್ದಿನ ಕೇಳಿ ತಕ್ಷಣ ಆಸ್ಪಿಟಲ್ಗೆ ಹೋಗಿ ಅವರು ಅಂತಿಮ ಕಾರ್ಯ ಮುಗಿಯುವವರೆಗೂ ಅವರು ಅಲ್ಲೇ ಇದ್ದು ಕುದ್ದಾಗ ಅಲ್ಲೇ ಇದ್ದು ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾರ್ಯಾರು ಏನು ಕೆಲಸ ಮಾಡಬೇಕು ಅಂತಕಂತದ್ದನ್ನ ಸೂಚಿಸಿ ಇದನ್ನು ಹಲವಾರು ಜಿಲ್ಲೆಗಳಿಂದ ಪೊಲೀಸನ್ನ ಕರೆಸ್ಕೊಂಡು ಸುಮಾರು 20,000 ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕರೆಸ್ಕೊಂಡು ಆ ಹೈತಕರ ಘಟನೆ ಆಗಬಹುದು ಅಂತಕಂತದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜೊತೆಗೆ ಪುನೀತ್ ರಾಜಕುಮಾರ್ ಅವರು ಈ ರಾಜ್ಯದ ಆಸ್ತಿ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಆ ಕಾರ್ಯವನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒತ್ತನ್ನು ಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆ ಮಹಾನಗರಪಾಲಿಕೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಎಲೆಕ್ಟ್ರಿಕ್ ಸಂಬಂಧ ಅಧಿಕಾರಿಗಳು ಸರ್ಕಾರಿ ಎಲ್ಲಾ ನೌಕರರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅಲ್ಲಿ ಬೆಂಗಳೂರಿನಲ್ಲಿ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ನನ್ನ ಕ್ಷೇತ್ರದಲ್ಲೇ ಅದು ನಡೆಯೋದ್ರಿಂದ ನಾನು ಸಹ ಇಲ್ಲಿಂದ ಆಸನದಿಂದ ಅವತ್ತು ಸಕಲೇಶಪುರದಲ್ಲಿ ಇದ್ದ ಘಟನೆ ನಡೆದಂತ ಗೊತ್ತಾದ ತಕ್ಷಣ ನಾನು ತಿರ್ಗಾ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ರಾಜಕುಮಾರ್ ಅವರನ್ನ ಮಣ್ಣಾಗಿರ್ತಕ್ಕಂಥದ್ದಲ್ಲೇ ಪರ್ವತಮ್ಮವ್ರನ್ನ ಮಣ್ಣಾಗಿರ್ತಕ್ಕಂಥದ್ದಲ್ಲೇ ಅಂಬರೀಷ್ ಅವ್ರನ್ನೂ ಅಲ್ಲೇ ಇದಾಗಿರ್ತಕ್ಕಂಥದ್ದು ಬಹುಶಃ ಅಂಬರೀಷ್ ಅವರು ಪರ್ವತಮ್ಮರು ಇದಾದಾಗ ನಾನೇ ಅಲ್ಲಿ ಶಾಸಕನಾಗಿದ್ದೆ ಈಗ ನಾನೇ ಶಾಸಕ ಇರೋದ್ರಿಂದ ಅಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ಅಂತ ಅಂದರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅದರಂತೆ ಅಲ್ಲಿ ಕಾರ್ಯ ನಡೆದಿದೆ ಆಮೇಲೆ ಅವ್ರ ಕುಟುಂಬ ರಾಜಕುಮಾರ್ ಅವರ ಕುಟುಂಬ ಸಂಪೂರ್ಣವಾದ ಸಹಕಾರವನ್ನು ಸರ್ಕಾರಕ್ಕೆ ಕೊಟ್ಟಿದೆ ಸರ್ಕಾರನೂ ಆ ಕುಟುಂಬಕ್ಕೆ ಒಂದು ದೊಡ್ಡ ಗೌರವ ತರ ರೀತಿ ಸರ್ಕಾರವನ್ನು ನಡ್ಕೊಂಡಿದೆ ಅದಾಗಬಾರ್ದಾಯಿತು ಅವರ ಚಿಕ್ಕ ವಯಸ್ಸಿನಲ್ಲಿ ನಾವು ರಾಜ್ಯದಲ್ಲಿ ಅತ್ಯಂತ ಪ್ರತಿಭಾನ್ವಿತ ಕನ್ನಡದ ಒಂದು ಆಸ್ತಿ ಅದು ನಟನನ್ನು ಕಳ್ಕೊಂಡಿದ್ದೀವಿ ಅವರ ಕುಟುಂಬಕ್ಕೆ ದುಃಖವನ್ನು ತರ್ಕೊಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಆ ಆಸ್ನಾಂಬೆ ಕೊಡಲಿ ಅಂತಂದ್ಬಿಟ್ಟು ನನ್ನ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ